ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಂದು ಊರಿನಲ್ಲಿ ಒಬ್ಬ ಬಡವನಿದ್ದ. ಅವನ ಕಷ್ಟಗಳಿಗೆ ಮಿತಿನೇ ಇರಲಿಲ್ಲ. ಅವನದು ದೊಡ್ಡ ಸಂಸಾರ ಆಗಿತ್ತು. ಮಕ್ಕಳೆಲ್ಲ ಚಿಕ್ಕವರಾಗಿದ್ದರಿಂದ ಗಳಿಸೋನು ಇವನೊಬ್ಬನೇ. ಹೆಂಡತಿಗಂತೂ ಸದಾ ರೋಗ, ಎದ್ರೆ ಕುಳಿತುಕೊಳ್ಳಿಕ್ಕಾಗ್ತಿರಲಿಲ್ಲ. ಇವನೇ ಕೈ ಸುಟ್ಟುಕೊಂಡು ಅಡುಗೆ ಮಾಡಬೇಕು. ಎರಡು ಹೊತ್ತಿನ ಆಹಾರವನ್ನು ಒದಗಿಸೋದು ಕೂಡ ತುಂಬಾ ಕಷ್ಟ ಆಗ್ತಾಯಿತ್ತು. ಮೊದಲು ಎರಡು ಎತ್ತುಗಳನ್ನು ಇಟ್ಕೊಂಡು ಒಕ್ಕಲತನ ಮಾಡ್ತಾಯಿದ್ದ. ಈಗ ಒಂದು ವರ್ಷದ ಹಿಂದೆ ಎರಡು ಎತ್ತು ಕೂಡ ಸತ್ತುಹೋಯಿತು. ಆದ್ದರಿಂದ ಇವನೇ ಮತ್ತೊಬ್ಬ ಜಮೀನ್ದಾರನ ಹೊಲದಲ್ಲಿ ಕೂಲಿ ಮಾಡಿ ಸಂಪಾದಿಸ್ತಾ ಇದ್ದ. ಆದರೆ ಅವನೊಂದು ಹಸು ಸಾಕ್ಕೊಂಡಿದ್ದ. ಅದರ ಹಾಲನ್ನು ಮಾರದಾಗಲೇ ಒಂದಿಷ್ಟು ದುಡ್ಡು ಬರೋದು. ಆದರೆ ಅದರ ಹೊಟ್ಟೆಗೂ ಹಾಕಬೇಕಲ್ಲ. ದಿನಾಲು ಎರಡು ಸೇರು ಹೊಟ್ಟು ಹಾಕಿದರೆ ಮಾತ್ರ ಅದು ಹಾಲನ್ನು ಕೊಡೋದು. ನಿತ್ಯ ಎರಡು ಸೇರು ಹೊಟ್ಟು ಕೊಂಡುಕೊಂಡು ತಂದು ಹಾಕ್ತಾಯಿದ್ದ. ತನ್ನ ಊಟಕ್ಕೆ ಕೊಂಚ ಕಡಿಮೆಯಾದರೂ ಸರಿ, ಹಸುವಿಗೆ ಮಾತ್ರ ಹೊಟ್ಟು ಹಾಕಲಿಕ್ಕೆ ಮರೆತಿರಲಿಲ್ಲ. ಅವನಿಗೆ ದಿನ ದಿನವೂ ದುಡ್ಡು ಹೊಂದಿಸೋದು ಬಹಳ ದೊಡ್ಡ ಸಮಸ್ಯೆ ಆಯಿತು. ಒಂದು ದಿನ ಹೊಟ್ಟು ತರಲಿಕ್ಕೆ ಮಗನನ್ನು ಕಳಿಸಿದ. ಮನೆಯಲ್ಲಿದ್ದ ಕಾಸು ಕಾಸನ್ನು ಬಳಿದು ಕೂಡಿಸಿ ಅವನಿಗೆ ನೀಡಿದ. ನಾಳೆ ಹೇಗೆ ಎಂಬ ಚಿಂತೆ ಕಾಡ್ತಾ ಇತ್ತು. ಮಗ ಹೊಟ್ಟು ತರಲಿಕ್ಕೆ ಹೋದವನು ತಲೆ ಮೇಲೆ ಹೊತ್ಕೊಂಡು ಮನೆಗೆ ಬರ್ತಾ ಇದ್ದ. ಕೆರೆಯ ದಂಡೆ ಮೇಲೆ ಬರುವಾಗ ಹಿಂದಿನ ದಿನದ ಮಳೆಯಿಂದಾಗಿ ಮಣ್ಣು ಹಸಿಯಾಗಿ ಸಡಿಲವಾಗಿತ್ತು. ಹುಡುಗ ಗಮನಿಸದೆ ಅಲ್ಲಿ ಕಾಲಿಟ್ಟುಬಿಟ್ಟ. ಸರ್ರನೆ ಜಾರ್ಬಿಟ್ಟ. ಹೊಟ್ಟಿನೊಂದಿಗೆ ಕೆರೆಯ ನೀರಿಗೆ ಬಿದ್ದು ಬಿಟ್ಟ. ಹುಡುಗನಿಗೆ ಸರಿಯಾಗಿ ಈಜು ಬರ್ತಿರಲಿಲ್ಲ. ಸುತ್ತಮುತ್ತಲಿನ ಜನ ಇವನ ಕೂಗನ್ನು ಕೇಳಿ ಬಂದು ಇವನನ್ನು ಉಳಿಸ್ಕೊಂಡ್ರು. ಆದರೆ ಹೊಟ್ಟು ನೀರಿನಲ್ಲಿ ಹೋಗ್ಬಿಟ್ಟಿತ್ತು. ಮೊದಲೇ ಕಂಗಾಲಾಗಿ ಹೋಗಿದ್ದ ಬಡವನಿಗೆ ಈ ಘಟನೆಯೇ ಭರೆ ಇಟ್ಟಂತಾಗೋಯ್ತು. ರೋಸಿ ಹೋಯಿತು ಜೀವನ. ಮನೆ ಬಿಟ್ಟು ಓಡಿ ಹೋದ. ಕಾಡು ಸೇರ್ದ. ದಿಕ್ಕುಗೆಟ್ಟು ಅಲೆದಾಡ್ದ. ಕೊನೆಗೆ ಮರದ ಕೆಳಗೆ ಕುಳಿತಿದ್ದ ಯೋಗಿಯೊಬ್ಬ ಕಣ್ಣಿಗೆ ಬಿದ್ದ. ಬಡವ ಹೋಗಿ ಅವನ ಕಾಲಿಗೆ ಬಿದ್ದು ತನ್ನ ಗೋಳನ್ನು ಹೇಳಿಕೊಂಡು ಅತ್ತುಬಿಟ್ಟ. ಯೋಗಿಯ ಕರಳು ಕರುತ್ತು. ಆತ ಬಡವನಿಗೆ ಕುಬೇರ ಮಂತ್ರವನ್ನು ಕಲಿಸ್ದ. ಮಾನೇ ದಿನ ಸ್ನಾನ ಮಾಡಿ ಏಕಮನಸ್ಸಿನಿಂದ ಈ ಮಂತ್ರವನ್ನು ಪಠಿಸಿದ್ರೆ ಸಕಲ ಸಂಪತ್ತುಗಳಿಗೆ ಒಡೆಯನಾದ ಕುಬೇರನ ದರ್ಶನವಾಗ್ತದೆ. ಆಗ ಏನು ಕೇಳಿಕೊಂಡ್ರೂ ಕುಬೇರ ನೀಡಿಬಿಡ್ತಾನೆ. ಆದರೆ ಈ ಮಂತ್ರಕ್ಕೆ ಒಮ್ಮೆ ಮಾತ್ರ ಅವಕಾಶ. ಆದ್ದರಿಂದ ಏನು ಬೇಕು ಅನ್ನೋದನ್ನು ಸರಿಯಾಗಿ ಆಲೋಚನೆ ಮಾಡಿ ಕೇಳೋದು ಉಚಿತ ಅಂತ ಹೇಳಿ ಯೋಗಿ ಹೇಳ್ದ. ಹಾಗೆ ಮಂತ್ರವನ್ನು ಕೂಡ ಬೋಧಿಸಿದ. ಮಾನೇ ದಿನ ಬೆಳಗಾಗ್ತಾನೆ ಬಡವ ಸ್ನಾನ ಮಾಡಿ ಏಕಾಗ್ರಚಿತ್ತದಿಂದ ಕುಬೇರ ಮಂತ್ರವನ್ನು ಪಠಿಸಿದ. ತಕ್ಷಣವೇ ಕುಬೇರ ಮುಂದೆ ನಿಂತ. ನಿನಗೇನು ಬೇಕು ಕೇಳು ಅಂದ. ಬಡವ ಕೇಳ್ದ. ಪ್ರಭು, ನನಗೆ ದಿನಾಲು ಹಸುವಿಗೆ ಹೊಟ್ಟೆಗೆ ಹಾಕಲಿಕ್ಕೆ ಹಣ ಹೊಂದಿಸೋದು ಕಷ್ಟ ಆಗ್ತಾಯಿದೆ. ಅದಕ್ಕೆ ನನಗೆ 10 ಸೇರಿನಷ್ಟು ಹೊಟ್ಟು ಕೊಡಿಸ್ಬಿಡು ಅಂತ ಹೇಳ್ದ. ಕುಬೇರ ಒಮ್ಮೆ ನಕ್ಕು ತಥಾಸ್ತು ಅಂತ ಹೇಳಿ ಮಾಯವಾದ. ಬಡವನ ಮುಂದೆ 10 ಸೇರು ಹೊಟ್ಟು ಬಿದ್ದಿತ್ತು. ಈ ಕತೆ ಕೇಳಿದಾಗ ನಮಗೆ ಬಡವನ ಅವಿವೇಕದ ದಡ್ಡತನದ ಬಗ್ಗೆ ನಗು ಬರುತ್ತೆ. ಸಂಪತ್ತಿನ ದೊರೆ ಮುಂದೆ ನಿಂತಾಗ ಆತ ಏನು ಬೇಕಾದರೂ ಕೇಳ್ಬೋದಿತ್ತು. ಆದರೆ ಅವನು ಕೇಳಿದ್ದು ತನ್ನ ಚಿಂತನೆಯ ಮಿತಿಯನ್ನು. ನಮ್ಮೆಲ್ಲರ ಬಾಳು ಬಹುಶಃ ಹಾಗೆ ಅಲ್ವಾ? ನಮ್ಮಿಂದ ಅನೇಕ ಅದ್ಭುತವಾದಂಥ ಸಾಧನೆಯಾಗುವ ಶಕ್ತಿ ನಮ್ಮೊಳಗಿದ್ದರೂ ನಾವು ನಮಗೆ ಮಿತಿ ಹಾಕಿಕೊಂಡು ಇಷ್ಟೇ ಸಾಕು ಅಂತ ತೃಪ್ತಿ ಪಡ್ತೀವಿ. ನಾನು ಹೇಳ್ತಿರೋದು ಸಂಪತ್ತು, ಆಸೆ, ಮೋಹಗಳ ಬಗ್ಗೆ ಅಲ್ಲ, ನಮ್ಮೊಳಗಿರುವಂತಹ ಆತ್ಮಶಕ್ತಿಯ ಬಗ್ಗೆ. ಸಾಧನೆಗಳಿಗೆ ಯಾವತ್ತೂ ಮಿತಿ ಇಲ್ಲ. ಮಿತಿ ಏನಿದ್ದರೂ ಅದು ನಮ್ಮ ಚಿಂತನೆಯ ವಿಶಾಲತೆಗೆ. ಆ ಚಿಂತನೆಯ ವಿಶಾಲತೆಯನ್ನು ಹರಡಿಸ್ಕೊಳ್ತಾ ಹೋದ ಹಾಗೆ ನಮ್ಮ ಸಾಧನೆಯ ಪಥ ಕೂಡ ದೊಡ್ಡದಾಗ್ತಾನೆ ಬರುತ್ತೆ ಅಂತ ಹೇಳಲಿಕ್ಕೆ ಈ ಕಥೆಯನ್ನು ಹೇಳಿದೆ. ಬಹುಶಃ ಈ ಕತೆ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.